ನಾನು ಏನು ಹೇಳ್ತೇನೆ ಅಂತ ಯೋಚನೆ ಮಾಡುವ ಸ್ಥಿತಿಯಲ್ಲೇ ಇಲ್ಲ. ಹೇಳಿದ್ದೇನೆ ಕಾಳಿಕಾ ಮಂದಿರಕ್ಕೆ ಬರಬೇಕು ಅಂತ ರಾತ್ರಿ ಸಮಯ ಅಲ್ಲಿಗೆ ಬರ್ತೇನಂತ ಹೇಳಿದ್ದು ನಾನು. ಅಯ್ಯೋ ಬರ್ತೇನಂತ ಹೇಳಿದ್ದು ನೀನು ದ್ರೌಪದಿ. ಬರ್ತೇನಂತ ಹೇಳಿದ್ದು ನಾನು, ಹೋಗ್ಬೇಕಾದ್ರು ನೀ. ಆದ್ರೆ ನೀವು ನೀವಾಗಿ ಹೋಗುವುದಲ್ಲ, ನೀವು ನಾನಾಗಿ ಹೋಗ್ಬೇಕು. ನಾನು ಹೋಗುದು ಅದನ್ನೊಟ್ಟಿಗೆ ಭೋಜನ ಮಾಡ್ಲಿಕ್ಕಲ್ಲ, ಅದಲ್ಲ ಕೊಡ್ಲಿಕ್ಕಲ್ಲ. ನಿನ್ನ ಹಾಗಾಗಿ ಹೋದ್ರೆ ನಾನು, ಅಯ್ಯೋ ನೀನಾಗಿ ಹೋದ್ರೆ ಅಂದ್ರೆ ನೀವು ನಾನಾಗಿ ಹೋಗು ಅಂದ್ರೆ ನೀವೊಂದು ಹೆಣ್ಣು ವೇಷ ಮಾಡ್ಬೇಕು. ಹೆಣ್ಣು ವೇಷ ಅಂದ್ರೆ ಸ್ತ್ರೀ ವೇಷ. ಸ್ತ್ರೀ ವೇಷ ಅಷ್ಟು ದಾಸರೇ ಯಾಕೆ ಸ್ತ್ರೀ ವೇಷ ನಾನು ಮಾಡ್ಲಿಕ್ಕಿಲ್ಲಪ್ಪ. ಎಂತವರೆಲ್ಲ ಮಾಡೋದಿಲ್ವ ಅಲ್ಲ ಅಲ್ಲ. ನೀವೇನು ಈಗ ನೋಡಿ, ಯಾರನ್ನೋ ಮೆಚ್ಚಿಸುವುದಕ್ಕಾಗಿ ನೀವು ಸ್ತ್ರೀ ವೇಷ ಮಾಡುವುದಲ್ಲ, ಕೀಚಕನನ್ನು ಕೊಲ್ಲುವುದಕ್ಕಾಗಿ ನೀವು ಒಂದು ವೇಷ ಮಾಡಬೇಕು. ಚಂದದ ಸ್ತ್ರೀ ವೇಷ ನಾನು ಮಾಡಿಬಿಡ್ತೇನೆ. ನೋಡುವ ಹೇಗಾಗ್ತದೆ ನೋಡೋಣ. ಆದಿತಾ ಸ್ಪಂದಿಸ್ತೀರಾ ನೀವು? ಅಯ್ಯೋ ಮೊದಲು ನನ್ನ ಕೆಲಸ ಮಾಡಿ ನಿಲ್ಲಿಸ್ಬೇಕು. ಇಷ್ಟು ದಿವಸ ಮಾಡಿದ್ದಾನೆ ಎಂತದ ಸ್ವಾಮಿ ತಲೆ ಅಂತ ಹೇಳಿದ. ಅಯ್ಯೋ ಎಲ್ಲ ಸಿಕ್ಕು ಕಟ್ಟಿ ಹೋಗಿದೆ ನೋಡಿ, ಹೇಗಾಗಿದೆ ಇದೊಂದು ಬೈಕನ್ನು ತೆಗಿಲಿಕ್ಕೆ ಆಗ್ತದೆ ನನಗೆ? ಒಮ್ಮೆ ಕಾಣುದು ನೀವು ಎಂತದ್ದು ಅಲ್ಲ ಹಪ್ಪಳ ಕಾಯಿಸಿದ್ರೆ ಏನಾದ್ರೂ ಅದೇ ಸ್ವಲ್ಪ ಹಾಕಿ ಅಂತ ಕಾಣ್ತದೆ ನನಗೆ. ಒಮ್ಮೆ ಅಲ್ಲ ಒತ್ತು ಸಿಕ್ಕುವುದಿಲ್ಲ. ಒಂದು 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 ಮಂಗಡ ಬಂದು ಊಟ ಮಾಡಿ ಹೋದೊಡನೆ ಆ ಮಕ್ಕಳ 10 ಜನ ಬಂದ್ರು ಅವರಿಗೆ ಮಾಡಿ ಕಾಯಿಸಿ. ನೀವು ರಾತ್ರಿ ಸ್ವಲ್ಪ ಎಣ್ಣೆ ಹಾಕುದಿಲ್ಲ? ಸಾಯಂಕಾಲವೂ ಹಾಕುದಿಲ್ಲ ಮತ್ತೆ ರಾತ್ರಿ ಇರ್ತದೆ. ಆಗಲ್ಲ ಸ್ವಾಮಿ, ಅಡುಗೆ ಕೋಣೆಗೆ ಎಷ್ಟು ಎಣ್ಣೆ ಬರ್ತದೆ ಒಂದು ಸ್ವಲ್ಪ ಅದನ್ನೆಲ್ಲ ಲೆಕ್ಕ ಇಡ್ಲಿಕ್ಕೆ ಕೊಟ್ಟಾರ ಎಷ್ಟು ಲೆಕ್ಕ ಇಟ್ಟು ಅಡುಗೆ ಕೋಣೆಗೆ ಬಂದದ್ದು ಎಲ್ಲಿ ಹೋಗ್ತದಂತ ಕೆಲವೊಮ್ಮೆ ಗೊತ್ತಾಗುದಿಲ್ಲ. ಲೆಕ್ಕ ಎಷ್ಟೇ ಇರಲಿ ಆದಿತಾ ಎಷ್ಟೋ ಸಲ ನಾವು ಬೆಂಕಿ ಸರಿ ಒತ್ತದಿದ್ರೆ ಒಲೆಗೆ ಎಣ್ಣೆ ಹಾಕಬೇಕು ನಮ್ಗೆ. ಯಾರು ಯಾರು ತಂದಿಟ್ಟದ್ದಲ್ಲ ನಮಗೆ ಸೀರೆ ಉಡಿಸ್ಬೇಕು. ಇವರಿಗೆ ಉಡಿಸುವಂತ ಸೀರೆ ಆಗ್ಬೇಕಲ್ಲ. ನಿಮ್ಗೆ ಸೀರೆಗಲ್ಲಿ ಓ ನಿಮಗೂ ಉಡಿಸುವುದಾದ್ರೆ ಅವಳದ ಸೀರೆ ಸರಿ ಆಗ್ತದೆ. ಸೀರೆ ಈಗ ಅವಳಲ್ಲಿ ಹೋಗಿ ಕೇಳಲಿಕ್ಕೆ ಆಗ್ತದ? ಆಗುದಿಲ್ಲ. ನನ್ನದ್ದೇ ಒಂದು ಮೂರು ಸೀರೆಯನ್ನು ಜೋಡಿಸಿದಂತೇನೆ ಆಯ್ತಾ? ಸೀರೆ ಉಡಿಸ್ಲಿಕ್ಕೆ ಎಷ್ಟು ಕಷ್ಟ ಉಂಟಂತ ನಿಮ್ಗೆ ಏನ್ ಗೊತ್ತುಂಟು ಹೇಳಿ? ಅದು ಉಡ್ಲಿಕ್ಕೋ ಉಡಿಸುವವರಿಗೆ ಮಾತ್ರ ಗೊತ್ತಿರೋದು. ಕೆಲವು ಸಲ ನಿನ್ನ ನೋಡಿ ನನಗೆ ಗೊತ್ತಾಗಿದೆ ಎಷ್ಟು ಸಲ ಕೇಳಿದ್ರು ಹೊರಡುವ ಹೊತ್ತಿಗೆ ಆಗುವಾಗ ಸಿದ್ಧ ಆಗ್ಲಿಕ್ಕಿಲ್ಲ. ನೀನೊಮ್ಮೆ ಹೇಳಿದ್ರಿ ನೆನಪುಂಟ? ಆ ಸೀರೆ ಎಲ್ಲ ಉಂಟಾಯ್ತು, ಇನ್ನು ಲಂಗ ಹಾಕಿದ್ರೆ ಆಯ್ತು. ಹಾಗಾಗ್ತದಾ? ಅದು ಗಡಿಬಿಡಿಯಲ್ಲಿ ಹೇಳಿದ್ರೆ ಮಾಡ್ಲಿಕ್ಕಾಗ್ತದೆ. ಎತ್ತಿ ಮೇಲೆ, ಅಯ್ಯೋ ಈ ಕೈ ಸ್ವಲ್ಪ ಮೇಲೆ, ಎರಡು ಕೈ ಸ್ವಲ್ಪ ಮೇಲೆತ್ತಿ. ಎರಡು ಕೈ ಮೇಲೆ ಸೀರೆ ಉಡುದು ಹೇಗೆ? ಅದು ಹಾಗೆ ಉಡಿಸ್ಬೇಕು. ನನಗಾದ್ರೆ ನೀನು ಉಡಿಸ್ತಿ. ಈ ಹೆಣ್ಣು ಮಕ್ಕಳೆಲ್ಲ ಎರಡು ಕೈ ಮೇಲೆ ಎತ್ತಿದ್ರೆ ನಿಮಗೆ ಬೇಕಾದ್ರು ಬೇಕಾ? ಸರಿ ಟೀಚರ್ ಬನ್ನಿ ನೀವು. ನನಗೆ ಹಾಗೆಲ್ಲ ಮುಗಿದ್ರೆ ಕೈ ಮೇಲೆತ್ತಿ ಅಂತ ಹೇಳಿದ್ನಲ್ಲ. ಮೂರು ಸೀರೆ ಉಂಟು ಸ್ವಾಮಿ ಇದರಲ್ಲಿ. ಹೌದು ಹೌದು, ಒಂದು ಸೀರೆ ನಿಮಗೆ ಸಾಕಾಗ್ತದೆ ಆಯ್ತಾ? ಈ ಅಡುಗೆ ಕೆಲಸಕ್ಕೆ ಬಂದ ಮೇಲೆ ನನ್ನ ಹೊಟ್ಟೆ ತಪ್ಪು ದೊಡ್ಡದಾಗಿ. ಸ್ವಲ್ಪ ಹಿಡ್ಕೊಳ್ಳಿ, 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 ಹಿಡ್ಕೊಳ್ಳಿ. ಹಾಗೆ ಹಿಡ್ಕೊಳ್ಳಿ ಇಲ್ಲಿಯ ಅಲ್ಲಿ ಬಂದ್ರೆ. ಅಯ್ಯೋ ಸಾಕಷ್ಟೇ ಹಿಡ್ಕೊಳ್ಳಿ ಆಚೆ. ಹೋಗ್ಲಿಕ್ಕೆ ಆಗ್ತದೆ ಅದೇ ಹೇಳ್ತಾ ಎಲ್ರಿಗೂ ಹೇಳುತ್ತಿದ್ದ.
ಹೇಗಂತ ಹೇಳಿದ್ರೆ ಈಗಪ್ಪ ನಡೀರಿ, ಅದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡಿಬೇಕು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟರೆ ಬೀಳ್ಲಿಕ್ಕಿಲ್ಲ, ಬಿದ್ದು ಸಾಯ್ಲಿಕ್ಕೆ. ಅದು ಹೆಜ್ಜೆ ಮೇಲೆ ಹೆಜ್ಜೆ ಅಂತ ಹೇಳಿದ್ರೆ ಹೆಜ್ಜೆ ಮೇಲೆ ಹೆಜ್ಜೆ, ಪಾದದ ಮೇಲೆ ಪಾದ ಇಡುವುದಲ್ಲ, ಹಾಗಲ್ಲ. ಒಂದು ಹೆಜ್ಜೆ ಆದ್ಮೇಲೆ ಇನ್ನೊಂದು ಹೆಜ್ಜೆ, ಇನ್ನೊಂದು ಹೆಜ್ಜೆ ಆದ್ಮೇಲೆ ನನಗೆ ಗೊತ್ತಾಯ್ತು. ಈಗ ಒಂದು ಹೆಜ್ಜೆ ಇರಿಸಿದಲ್ಲೇ ಆಚೆ ಪಾದವನ್ನು ಇಡಬೇಕು, ಅಷ್ಟೇ ಅಲ್ವಾ? ಒಂದು ಬೆಕ್ಕು ನಡೆದಾಗೆ ಹೋಗ್ತೀರಿ. ನೀವು ಇದ್ದದ್ದು ಕೀಚಕನಿಗೆ ಗೊತ್ತಾಗ್ಬೇಕು, ಗೊತ್ತಾಗ್ಬೇಕಾದ್ರೆ ಒಂದು ಮಾತನಾಡಿಸ್ಬೇಕು. ಕೇಳಿ ನೋಡುವ, ಮಾತಾಡಿ. ಕೀಚಕ ಎಂತದ್ದು ಹಾಗೆ ಬೊಬ್ಬೆ ಹೊತ್ತಿದ್ರೆ ಗೊತ್ತಾಗೋದಿಲ್ವಾ ಅವನಿಗೆ? ನಿಮ್ಮ ಧ್ವನಿ ಹಾಗೆ ಹಾಗಲ್ಲ, ನೀವು ಹೆಣ್ಣು ಧ್ವನಿ ಆಗಬೇಕು. ಅದಕ್ಕೆ ಸ್ವಲ್ಪ ಮೂಗಿನಲ್ಲಿ ಮಾತಾಡಬೇಕು. ಮೂಗಿನಲ್ಲಿ ಮಾತಾಡಲಿಲ್ಲ, ಮೂಗಿನಲ್ಲಿ ಮಾತಾಡಲಿಲ್ಲ, ಮೂಗಿನಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ. ಹೆಚ್ಚಾದ್ರೆ ಆಗ್ತದೆ ಮೂಗಿನಲ್ಲಿ ಮಾತಾಡಿದ್ರೆ, ಅದು ಹೆಣ್ಣಿನ ಸ್ವರ ಬರ್ತದೆ ಹಾಗೆ. ಈಗ ಶ್ರೀವಾಚ ಮಾಡುವವರೆಲ್ಲ ಬಾಯಿಯಲ್ಲಿ ಮಾತಾಡೋದಲ್ಲ, ಮೂಗಿನಲ್ಲಿ ಮಾತಾಡುವ. ಅಯ್ಯೋ ಹಾಗಲ್ಲ ಸ್ವಾಮಿ, ಹೆಣ್ಣಿನ ಧ್ವನಿ ಬೇಕಾದ್ರೆ ಸ್ವಲ್ಪ ವೈಯಾರದಲ್ಲಿ ಕೇಳಿದೆ. ಕೀಚಕ ನಿನಗಾಗಿ ನಾನು ಬಂದದ್ದು. ಗೊತ್ತಾಯ್ತು, ಗೊತ್ತಾಯ್ತು. ಶೀತ ಆದಾಗ ಮಾತಾಡುವಾಗ ಈಗ ಗೊತ್ತಾಯ್ತು. ಮೊನ್ನೆ ಕೀಚಕ ನಿನಗಾಗಿ ನಾನು ಬಂದಿದ್ದೇನೆ. ಸರಿಯಾಗಿ ಸ್ವಲ್ಪ ಇದೊಂದು ಸ್ವಲ್ಪ ಜಾಗ್ರತೆ ಆಯ್ತಾ? ಈಗ ಇಟ್ಕೊಳ್ಳಿ, ಮೀಸಕಾಡಬಾರ್ದು. ಆಗುತ್ತೆ ಸ್ವಲ್ಪ ನೆಮ್ಮದಿಯ ಬೆಳಕನ್ನು ಕಾಣುವುದಕ್ಕಾಗಿ ಕಾದಿರು. ಸರಿ, ಆಗಿತ್ತು ಸ್ವಲ್ಪ.